एससीएस समूह संस्थेय अंगसंस्थेय कर्नाटक आयुर्वेद वैद्यकीय कॉलेज आस्पत्र स्वस्थ वृत्त विभाग राष्ट्रीय सेवा योजने घटक वतिया उर्वदा एससीएस रिवर्साइड इंटरनेशनल अकाडमी अंतर्राष्ट्रीय योग दिनाचरण वसुदैव कुटुंबकम एंब ध्येय वाक्यदे आचरलायु ವೇದಿಕೆಯಲ್ಲಿದ್ದ ಗಣ್ಯರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಕಾರ್ಯಕ್ರಮದ ಮಹತ್ವವನ್ನ ತಿಳಿಸಿದ್ರು. ದಿ ಮಿಸ್ಅಂಡರ್ಸ್ಟುಡ್ ಬೈ ವೆಸ್ಟರ್ನ್ ಕಮ್ಯುನಿಟಿ ಆಸ್ ಸಚ್ ಆಕ್ಚುಲಿ ಆರ್ ಈವನ್ ದಿ ಸೆಲೆಬ್ರಿಟೀಸ್ ಆಸ್ ಸಚ್ ಆಕ್ಚುಲಿ ಆಸ್ ಎ ವರ್ಕ್ ಔಟ್ ಇಸ್ ಇಟ್ ಎ ವರ್ಕ್ ಔಟ್ ಇಟ್ ಈಸ್ ಪಾರ್ಟ್ ಆಫ್ ವರ್ಕ್ ಔಟ್ ಬಟ್ ನಾಟ್ ಟೋಟಲಿ ವರ್ಕ್ ಔಟ್ ವೈ ಬಿಕಾಸ್ ಇಟ್ ಈಸ್ ವೆರಿ ಕ್ಲಿಯರ್ಲಿ ಟೋಲ್ಡ್ ಬೈ ಪತಂಜಲಿ ಜಿ who is the father of yoga as such actually that is yogastu chitta vritti nirodha that is yoga many times it is ashtanga yoga it is not only asana many times people misunderstand that is yoga is asana yoga asana so yoga asana yoga asana no it is not asana all of you know it as such it is asana is one among the ashtanga yoga for which actually we have to practice yama niyama and then comes asana pratyahara dharana samadhi etc but still unless we practice yama and niyama that is we should be truthful and also we should be that is asti should be the part ಸ್ವಸ್ಥ ವೃತ್ತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಘವೇಂದ್ರ ರಾವೇಸ್ ಅವರು ಯೋಗದ ಪ್ರಾಮುಖ್ಯತೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯೋಗದ ಪಾತ್ರದ ಕುರಿತು ಮಾಹಿತಿಯನ್ನು ನೀಡಿದರು. ಈ ಇಡೀ ಪ್ರಪಂಚಕ್ಕೆ ಭಾರತ ಕೊಟ್ಟಿರುವಂತಹ ಬಗೆ ಬಗೆಯ ವಿಜ್ಞಾನಗಳು ಒಂದಲ್ಲ ಎರಡಲ್ಲ ಆಯುರ್ವೇದ ಆಗ್ಬೋದು ಯೋಗ ಆಗ್ಬೋದು ವಾಸ್ತು ಆಗ್ಬೋದು ಜ್ಯೋತಿಷ್ಯ ಆಗ್ಬೋದು ನಾಟ್ಯ ಸಂಗೀತ ಪಾಕಶಾಸ್ತ್ರ ಮತ್ತು ಬದುಕಲಿಕ್ಕೆ ಬೇಕಾದಂಥ ಏನೇನು ವಿಧಿವಿಧಾನಗಳು ನಮಗೆ ಬೇಕೋ ಆ ಪ್ರತಿಯೊಂದನ್ನು ಕೂಡ ಕೊಟ್ಟಂಥವರು ಭಾರತದಿಂದಲೇ. ಹಾಗಾಗಿ ಇದಕ್ಕೆ ಭಾರತ ಅಂತ ಯಾಕೆ ಕರಿತೀವಿ ಅಂತಂದರೆ ಇದು ಭಾವ ದೀಪ್ತವು ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವಂಥದ್ದು ಅಂತ. ಹಾಗೆ ನಮಗೆ ಬೇರೆ ಬೇರೆ ವಿಜ್ಞಾನಗಳನ್ನು ಕೊಟ್ಟಂಥ ರತ್ನಗಳು ಬೇಕಾದಷ್ಟು, ಅದು ಚರಕ ಆಗ್ಬೋದು, ಪಾಣಿನಿ ಆಗ್ಬೋದು, ಯಾಜ್ಞವಲ್ಕಿ ಆಗ್ಬೋದು, ಕೃಷಿ ಪರಂಪರೆ, ಇದೆಲ್ಲವನ್ನು ಸೇರಿಸ್ಕೊಂಡು ಬಂದಂಥವ್ರು ನಾವಿಲ್ಲಿ. ಆ ಪರಂಪರೆಗೆ ಸೇರಿದವರು ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ಬೇಕು ಅನಿಸುತ್ತೆ. ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಯೋಗಾಭ್ಯಾಸವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ದೇರಬೇಲ್ ಪಶ್ಚಿಮ ವಾರ್ಡ್ನ ಕಾರ್ಪೊರೇಟರ್ ಜಯಲಕ್ಷ್ಮಿ ವಿ ಶೆಟ್ಟಿ, ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಯುಕೆ ಖಾಲಿದ್, ಉಪ ಆಡಳಿತ ನಿರ್ದೇಶಕರಾದ ಸಾಜು ಎಂ, ಎಸ್ಸಿಎಸ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಕಬ್ಬಿನಾಲೆ ಬಾಲಕೃಷ್ಣ ಭಾರದ್ವಾಜ್, ಎಸ್ಸಿಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಪತಿ ಡಿ ರಾವ್, ಎಸ್ಸಿಎಸ್ ರಿವರ್ ಸೈಡ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹೆಲೆನ್ ಲೋಬೋ, ಕರ್ನಾಟಕ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾ ರವಿರಾವ್ ಎಸ್, ಉಪಪ್ರಾಂಶುಪಾಲರಾದ ಡಾ ಜಸಿಂತಾ ಮೀನಾ ಡಿಸೋಸಾ, ಸ್ವಸ್ಥ ವೃತ್ತ ವಿಭಾಗದ ಉಪನ್ಯಾಸಕರಾದ ಡಾ ಸುಕನ್ಯಾ ಹಾಗೂ ಕಾಲೇಜಿನ ಶಿಕ್ಷಕರು ಉಪಸ್ಥಿತರಿದ್ದರು. ಸ್ವಸ್ಥ ವೃತ್ತ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಶುಭಶ್ರೀ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಬಿಎಎಂಎಸ್ ಮೂರನೇ ವರ್ಷದ ವಿದ್ಯಾರ್ಥಿನಿಯಾದ ಕುಮಾರಿ ಸಂಜನಾ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಶರಸಾಧ್ಯನ್, ವಿ4 ನ್ಯೂಸ್, ಮಂಗಳೂರು.